ಒಂದೂವರೆ ಕೋಟಿ ರೂಪಾಯಿ ಪ್ರಶಸ್ತಿಗಾಗಿ ಸುಳ್ಳು ಹೇಳಿದ್ರ ಕಾರಂತರ ಮಗಳು ಅನ್ನುವಂತಹ ಪ್ರಶ್ನೆ ಈ ಸಂದರ್ಭದಲ್ಲಿ ಮುಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಒಂದೂವರೆ ಕೋಟಿ ರೂಪಾಯಿ ಪ್ರಶಸ್ತಿಗಾಗಿ ಸುಳ್ಳು ಹೇಳಿದ್ರ ಉಲ್ಲಾಸ್ ಕಾರಂತ್ ಮಗಳು ಅನ್ನುವಂತಹ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡುತ್ತಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಧನೆಗಾಗಿ ಕೊಡುವಂತಹ ರೋಲೆಕ್ಸ್ ಅವಾರ್ಡ್ ಇದು, ಆದರೆ ಪ್ರಶಸ್ತಿಗಾಗಿ ಕೃತಿ ಕಾರಂತ್ ಸುಳ್ಳು ದಾಖಲೆಯನ್ನ ಸಲ್ಲಿಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೂಡ ಮಾಡಲಾಗ್ತಾ ಇದೆ. ಖ್ಯಾತ ವನ್ಯಜೀವಿ ತಜ್ಞ ಉಲ್ಲಾಸ್ ಕಾರಂತ್ರ ಪುತ್ರಿ ಕೃತಿ ಕಾರಂತ್ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ಬಂಡೀಪುರ ನಾಗರಹೊಳೆ ಅರಣ್ಯ ಪ್ರದೇಶಗಳಲ್ಲಿನ ಜನರಿಗೆ ಸಹಾಯ ಮಾಡಿದ್ದಾಗಿ ದಾಖಲೆಯನ್ನ ಸಲ್ಲಿಸಿದ್ರು ಕೃತಿ ಕಾರಂತ್. ಆದ್ರೆ ಜನರಿಗೆ ಸಹಾಯ ಮಾಡಿದ್ದಕ್ಕೂ ಕೃತಿ ಕಾರಂತ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಹೀಗಂತ ಅರಣ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಸಿನಿಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಕೆಪಿ ನಾಗರಾಜ್ ಇದ್ದಾರೆ. ಕೆಪಿ ನಾಗರಾಜ್, ಅಂದ್ರೆ ಅತ್ಯುನ್ನತ ಪ್ರಶಸ್ತಿ ರೋಲೆಕ್ಸ್ ಅವಾರ್ಡ್, ಅಂದ್ರೆ ನಮ್ಮ ಭಾರತದ ಮಹಿಳೆ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ ಮೂರನೇ ಮಹಿಳೆ ಈ ಅವಾರ್ಡ್ ಅನ್ನ ತಗೊಂಡ್ಕೊಂಡ್ರು ಅಂತ ಅನ್ನುವಂತಹ ಖುಷಿ ಎಲ್ಲಾ ಜನರಲ್ಲೂ ಇತ್ತು. ಆದ್ರೆ ಇದೀಗ ಸುಳ್ಳು ದಾಖಲೆಯನ್ನ ಸಲ್ಲಿಸಿ ಈ ಅವಾರ್ಡ್ ಅನ್ನ ತೆಗೆದುಕೊಂಡಿದ್ದಾರೆ. ಈ ಅವಾರ್ಡ್ ತೆಗೆದುಕೊಳ್ಳೋದಕ್ಕೆ ದಾಖಲೆ ಸಲ್ಲಿಸಿದಾರಲ್ಲ, ಅದೆಲ್ಲ ಸುಳ್ಳು ಅಂತ ಗಂಭೀರ ಆರೋಪವನ್ನ ಅರಣ್ಯ ಇಲಾಖೆ ಮಾಡ್ತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ? ಶಕುಂತಲ, 2019ರ ಸಾಲಿನ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ರೋಲೆಕ್ಸ್ ಅವಾರ್ಡ್ ಇದು. ಇದರ ಒಟ್ಟಾರೆ ಮೊತ್ತ 1.5 ಕೋಟಿ ರೂಪಾಯಿನಷ್ಟು. ಈ ಒಂದು ಪ್ರಶಸ್ತಿ ಕೃತಿ ಕಾರಂತ್ ಅವರಿಗೆ ಬಂದಿದೆ. ಆದ್ರೆ ಈ ಪ್ರಶಸ್ತಿಗೆ ಅವ್ರಿಗೆ ಸಿಗೋದಕ್ಕೆ ಕಾರಣ ಅವರೇ ಹೇಳ್ಕೊಂಡಿರುವಂತಹ ರೀತಿಯಲ್ಲಿ ತಾನು ಮಾಡಿರುವಂತಹ ಇನ್ನು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಸೇವೆಗಳನ್ನ ತಾನು ಮಾಡಿದ್ದೇನೆ ಮತ್ತು ಬಹಳಷ್ಟು ಜನರಿಗೆ ಸವಲತ್ತುಗಳನ್ನ ಕೊಟ್ಟಿದ್ದೇನೆ ಅನ್ನುವಂತಹ ಒಂದಿಷ್ಟು ಟಿಪ್ಪಣಿಗಳು ಕೂಡ ನೀಡಿದ್ದಾರೆ. ಕೆಲಸವನ್ನ ಮಾಡಿರುವಂತಹದ್ದು ಕರ್ನಾಟಕ ಸರ್ಕಾರದ ನಿರ್ವಹ ಅರಣ್ಯ ಇಲಾಖೆ. ನಾನು ಮಾಡಿರುವಂತಹ ಅಂದ್ರೆ ಇಲಾಖೆ ಮಾಡಿರುವಂತಹ ಕೆಲಸವನ್ನ ಕೃತಿ ಕಾರಂತ್ ನಾವು ಮಾಡಿದ್ದೇವೆ ಅಂತ ಸುಳ್ಳು ಹೇಳ್ಕೊಂಡು ಈ ಒಂದು ಪ್ರಶಸ್ತಿ ಮತ್ತು ಮೊತ್ತವನ್ನ ಸ್ವೀಕರಿಸಿದ್ದಾರೆ ಅಂತ ಬಹಿರಂಗವಾಗಿ ತನ್ನ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಟ್ವಿಟರ್ ನಲ್ಲೂ ಕೂಡ ಈ ಎಲ್ಲಾ ಮೆಸೇಜ್ ಗಳನ್ನು ಕೂಡ ಅರಣ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಅಲ್ಲಿಗೆ ಈಗ ಬೇಕಾಗಿರುವಂತಹ ಸ್ಪಷ್ಟೀಕರಣ ಇದಕ್ಕೆ ಕೃತಿ ಕಾರಂತ್ ಏನ್ ಹೇಳ್ತಾರೆ ಅನ್ನುವಂತಹದ್ದು. ಯಾಕಂದ್ರೆ ಒಂದು ಏನು ಸರ್ಕಾರದ ವ್ಯಾಪ್ತಿಯಲ್ಲಿ ಇರುವಂತಹ ಜವಾಬ್ದಾರಿ ಇಲಾಖೆ ಈ ರೀತಿಯಾದಂತ ಸ್ಪಷ್ಟ ದಾಖಲೆಗಳ ಸಮೇತವಾಗಿ ಇವರ ಮೇಲೆ ಆರೋಪ ಮಾಡಿರುವಂತಹ ಕಾರಣಕ್ಕೋಸ್ಕರವಾಗಿ ಈಗ ಕೃತಿ ಕಾರಂತ್ ಅವರ ಸ್ಪಷ್ಟನೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಶಕುಂತ, ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.